मंगल भवन अमंगल हारी द्रवह सुदश अजीर बिहारी ನಮ್ಮ ಕುಟುಂಬದ ಜೊತೆಯಲ್ಲಿ ಯಾವುದಾದ್ರೂ ಕಡೆ ಹೋಗುವಾಗ ಅಲ್ಲಿ ಒಂದು ಸುಂಟರ್ ಗಾಳಿ ಅಂತ ಬರ್ತದೆ ನಾವು ಸಣ್ಣ ಮಕ್ಕಳು ಇದ್ದಾಗ ತಾಯಿಯ ತಂದೆಯವರ ಕೈಯನ್ನ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊತೀವಿ ಯಾಕೆ ಸುಂಟರ್ ಗಾಳಿ ಬರ್ತಾ ಇದೆ ಆದರೆ ತಂದೆ ತಾಯಿ ಒಂದು ಮಾತನ್ನ ಹೇಳ್ತಾರೆ ಏ ಮಗು ಅಂಜಲಿಗೆ ಹೋಗ್ಬೇಡಪ್ಪ ನೀನು ರಾಮ 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 ಅನು ಇದು ಗಾಳಿ ಹೋಗ್ಬಿಡ್ತದೆ ಅಂತ ಅವಾಗ ನಾವೇನ್ ಮಾಡ್ತೀವಿ ಕಣ್ಣು ಮುಚ್ಕೊಂಡು ರಾಮ 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 ಅಂತ ಹೇಳಿ ಚಾಲು ಮಾಡ್ತೀವಿ ಗಾಳಿ ಹೊರಟೋಗ್ತದೆ ಅಂದ್ರೆ ರಾಮನ ಶಕ್ತಿ ಏನು ರಾಮನ ಹೆಸರಿನಲ್ಲಿ ಯಾವ ಅಗಾಧವಾದಂತಹ ಶಕ್ತಿ ಇದೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ನಮ್ಮ ದೇಶದಲ್ಲಿ ರಾಮ ಮತ್ತು ಈ ದೇಶದ ಸಂಬಂಧ ಇಡೀ ವರ್ಷ ನಾವೇನು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಇವತ್ತು ಯುಗಾದಿಯಿಂದ ಹಬ್ಬವನ್ನು ಆಚರಣೆ ನಮ್ಮ ಹಬ್ಬ ಆರಂಭ ಆಗಿದೆ ಯಾಕೆ ಹಿಂದೂ ಮಾನ್ಯತೆಯ ಪ್ರಕಾರ ಈ ದೇಶದ ಹೊಸ ವರ್ಷ ಯಾವುದಪ್ಪ ಅಂತ ಹೇಳಿದ್ರೆ ಅದು ಚೈತ್ರದ ಮೊದಲನೆಯ ದಿನ ಏನೋ ಅದಕ್ಕೆ ನವರಾತ್ರಿ ಅಂತ ಕರೀತೀವಿ ಯಾಕೆ ಈ ನವರಾತ್ರಿಯಲ್ಲಿ ಪ್ರಭು ರಾಮಚಂದ್ರನ ಜನ್ಮ ಆಯಿತು ಅರೆ ನವಮಿ ದಿನ ಅರೆ ಒಂಬತ್ತು ದಿನ ದೇವಿಯ ಪೂಜೆ ಈ ದೇಶದಲ್ಲಿ ನಡೀತಾ ಇದೆ ಇವತ್ತು ನಡೀತಾ ಇದೆ ಹೇಗೆ ನಾವು ನವರಾತ್ರದಲ್ಲಿ ಒಂಬತ್ತು ದಿನಗಳ ಕಾಲ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡಿ ತುಳಜಾಪುರ ತಾಯಿಗೆ ದರ್ಶನಕ್ಕೆ ಹೋಗ್ತೀವಿ ಅದೇ ರೀತಿ ಈ ನವರಾತ್ರಿಯಲ್ಲಿಯೂ ಕೂಡ ಪ್ರತಿಯೊಂದು ಮನೆಗಳಲ್ಲಿ ಘಟಸ್ಥಾಪನೆಗಳನ್ನ ಮಾಡಿ ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆಯನ್ನ ಮಾಡ್ತೀವಿ ಮತ್ತು ನವಮಿಯ ದಿನ ಪ್ರಭು ರಾಮಚಂದ್ರನ ಜನ್ಮದಿನ ಅದಕ್ಕಾಗಿ ಇದಕ್ಕೆ ನಾವು ವಿಶೇಷತೆಯನ್ನ ನಾವು ಕೊಡ್ತಾ ಇದ್ದೀವಿ ರಾಮ ಈ ದೇಶದ ಆತ್ಮ ನೋಡಿ ಯಾರೇ ಬಂದು ಮಾತಾಡಿ ಹೋಗ್ಲಿ ನಾವು ಗಟ್ಟಿಯಾಗಿ ಜಯಸಿರಿ ನಮ್ಮ ಅಂದಾಗ ಅದು ಅಗಾಧವಾದಂತಹ ಶಕ್ತಿ ನಮ್ಮಲ್ಲಿ ನಿರ್ಮಾಣ ಆಗ್ತದೆ ರಾಮ ಅಂತ ಹೇಳಿದ ತಕ್ಷಣ ಅದು ಹೇಳ್ತೀರ ಇಂಟರ್ನಲ್ ಪವರ್ ನಮ್ಮಲ್ಲಿರುವಂತಹ ಆಂತರಿಕ ಶಕ್ತಿ ಜಾಗೃತ ಆಗ್ತದೆ ಆ ರಾಮನಲ್ಲಿದೆ ಈಗ ನಾವು ಮನೆಯಲ್ಲಿ ಮಕ್ಕಳಿಗೆ ಭಯ ಆಗ್ತಾ ಇದಪ್ಪ ಅಂತ ಹೇಳಿದ್ರೆ ಒಂದು ಮಾತನ್ನ ನಮ್ಗೆ ಹಿರಿಯರು ಹೇಳ್ತಾರೆ ನೋಡಪ್ಪ ಅಂದ್ರೆ ಹನುಮಾನ್ ಚಾಲೀಸ ಓದ್ರಿ ಅಂತ ಹೇಳ್ತಾರೆ ಇಲ್ಲಿ ಎಷ್ಟು ಜನ ನಾವು ಹನುಮಾನ್ ಚಾಲೀಸ ಓದ್ತೀವಿ ಹೇಳಿ ದಿನಕ್ಕೆ ಎಷ್ಟು ಜನ ನಾವು ಹನುಮಾನ್ ಚಾಲೀಸ ಓದ್ತೀವಿ ಆ ಹನುಮಾನ್ ಚಾಲೀಸ ಓದಿದಾಗ ಯಾವುದೂ ಸಂಕಟ ಬರುವುದಿಲ್ಲ ಅನ್ನೋಂತ ಮಾನ್ಯತೆ ಇದೆ ಭೂತ ಪಿಶಾಚ ನಿಕಟ ನಹಿ ಆಗತ್ ಮಹಾದೇವಿ ಚ ನಾಮ ಸ್ನಾನ ಕಾಲಿಂದ ಹಿಂಬಿಡಿಬಲ್ಲಿ ಅಂದ್ರೆ ಭೂತ ಪಿಶಾಚ ನಿಕಟ ನಹಿ ಅವೇ ಮಹಾವೀರಿ ಜ ನಾಮ ಸುನಾಮೆ ಯಾರ ನಿತ್ಯ ನಾವು ಹನುಮಾನ್ ಚಾಲೀಸ ಓದ್ತೀವಿ ಅವ್ರಿಗೆ ಗೊತ್ತಾಗ್ತದೆ ಒಂದೊಂದು ಶಬ್ದದಲ್ಲಿ ಒಂದು ಶಕ್ತಿ ಇದೆ ಅಂತ ಆ ಹನುಮಾನ್ ಚಾಲೀಸ ಜೊತೆಯಲ್ಲಿ ಇನ್ನೊಂದು ಬರ್ತದೆ ಏನದು ಹನುಮಾನ್ ಬಾಣ ಅಂತ ಹೇಳಿ ನಾವಿಲ್ಲಿ ಹನುಮಾನ್ ದೇವಸ್ಥಾನವನ್ನ ಕಟ್ಟಿದ್ದೀವಿ ಬರೀ ರಾಮನ ಜನ್ಮ ಬಂದಾಗ ಜಯ ಶ್ರೀರಾಮ್ ಹನುಮಾನ್ ಜಯಂತಿ ಬಂದಾಗ ಜಯ ಹನುಮಂತರಿಲ್ಲ ರಾಮ ಮತ್ತು ಹನುಮಂತ ನಿತ್ಯ ಬೆಳಿಗ್ಗೆ ಸ್ನಾನವನ್ನ ಮಾಡಿ ದೇವಸ್ಥಾನಕ್ಕೆ ಬಂದಾಗ ಹನುಮಂತನ ಗುಡಿಯಲ್ಲಿ ನಾವು ಸ್ತುತಿಯನ್ನ ಆರಂಭ ಮಾಡಿದ್ರೆ ಇಡೀ ದಿನ ನಾವು ಆ ಹನುಮಂತನನ್ನ ರಾಮನನ್ನ ಸ್ತುತಿ ಮಾಡಿದ್ರೆ ಯಾವುದೂ ಕೂಡ ಸಂಕಟ ಬರುವುದಿಲ್ಲ ಅಂತ ಹನುಮಂತ ಯಾವಾಗ ಖುಷಿ ಆಗ್ತಾರೆ ಹೇಳಿ ಹನುಮಂತನ ದೇವಸ್ಥಾನದಲ್ಲಿ ರಾಮನ ಭಜನೆ ನಡೆಯುವಾಗ ಹನುಮಂತ ಖುಷಿ ಆಗ್ತಾರೆ ಅದಕ್ಕೆ ಹೇಳ್ತಾರೆ ಜಹಾ ರಾಮ ಕಾ ಭಜನ್ ಹೋತಾ ಹೈ ಜಹಾ ಪರ್ ರಾಮ ಕಿ ಕಥಾ ಹೋತಿ ಹೈ ಯಾನಿ ರಾಮನ ಕಥೆ ನಡೀತದೆ ಅಲ್ಲಿ ಹನುಮಂತ ಬರ್ತಾರೆ ಅನ್ನೋಂತ ನಂಬಿಕೆ ಈ ದೇಶದ್ದು ಅಂತ ಅದಕ್ಕಾಗಿನೇ ಇವತ್ತು ಆ ಶಬ್ದದಿಂದ ಇಡೀ ದೇಶದಲ್ಲಿ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ ಒಂದಾಗ್ತಾ ಇದೆ ಇಡೀ ದೇಶದಲ್ಲಿರುವಂತಹ ಹಿಂದೂಗಳ ಕಂಠದ ಮೇಲೆ ಒಂದೇ ಇದೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಅಂದಾಗ ಅವನು ಇವನು ಅಂತಲ್ಲ ಜಯ ಶ್ರೀರಾಮ್ ಹೇಳುವಂತ ಎಲ್ಲರೂ ಕೂಡ
ನಾವು ಒಂದು ನಾವು ರಾಮನ ಭಕ್ತರು ನಾವು ಹಿಂದೂಗಳು ಅಂತ ನನ್ನ ನಂಬಿಕೆ ಇದೆ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಅದಕ್ಕಾಗಿನೇ 500 ವರ್ಷಗಳ ಕಾಲ ನಾವು ಹೋರಾಟವನ್ನ ಮಾಡಿದ್ದೇವೆ ತಾವೆಲ್ಲ ಚಿಕ್ಕವರಿದ್ದೀರಿ ನಿಮಗೆ ಆ ಹೋರಾಟ ಬಹುಶಃ ಗೊತ್ತಿಲ್ಲ 1990 ರಲ್ಲಿ ಅಯೋಧ್ಯೆ ಯಾವ ಜಾಗದಲ್ಲಿ ನಮ್ಮ ನಂಬಿಕೆ ಇದೆ ಯಾವ ಜಾಗದಲ್ಲಿ ವಿಶ್ವಾಸ ಇದೆ ಯಾವ ಜಾಗದಲ್ಲಿ ಪ್ರಭು ರಾಮಚಂದ್ರ ಜನ್ಮವನ್ನ ತಾಳಿದ್ರು ಅಂತ ನಮ್ಮ ಹಿರಿಯರು ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಆ ಜಾಗದಲ್ಲಿ ರಾಮನ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಹೇಳಿ 500 ವರ್ಷಗಳ ಕಾಲ ಹೋರಾಟ ಆಗಿದೆ 500 ವರ್ಷಗಳ ಕಾಲ ಹೋರಾಟ ಒಂದು ದೇವಸ್ಥಾನಕ್ಕಾಗಿ ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಹೋರಾಟ ಆಗಿಲ್ಲ ಅಂತ ಜಗತ್ತಿನ ಯಾವುದೇ ಹೋರಾಟ ಆಗಿಲ್ಲ 500 ವರ್ಷದ ಹೋರಾಟದಲ್ಲಿ 70 ಬಾರಿ ಆ ಜಾಗದಲ್ಲಿ ರಾಮನ ಮೂರ್ತಿ ಸ್ಥಾಪನೆಗೋಸ್ಕರ ಹೋರಾಟ ನಡೆದಿದೆ ಅದರ ಪಡಿಲಿಕ್ಕೆ ಆ ಜಾಗದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಹೋರಾಟ ನಡೆದಿದೆ ಕೇವಲ ಹೋರಾಟ ಮಾತ್ರ ನಡೆದಿಲ್ಲ ಸುಮಾರು 3 ಲಕ್ಷಕ್ಕಿಂತ ಜಾಸ್ತಿ ರಾಮ ಭಕ್ತರು ದೇವಸ್ಥಾನದ ಹೋರಾಟದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡರು ಆ ಹೋರಾಟದಲ್ಲಿ 1992 ರ ಹೋರಾಟಗಳಲ್ಲಿ ನಾವು ಭಾಗವಹಿಸಿದ್ವಿ ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತೀನಿ ನಾವು ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ 90 ರಲ್ಲಿದ್ದಾಗ ರಾಮ ಭಕ್ತರ ಮೇಲೆ ನಡೆದಂತ ಗುಂಡುಗಳನ್ನ ಕೂಡ ಅನೇಕ ರಾಮ ಭಕ್ತರು ಗುಂಡನ್ನ ಸ್ವೀಕಾರ ಮಾಡಿ ಪ್ರಾಣವನ್ನ ಕಳ್ಕೊಂಡಿದ್ರು ಮುಖಂಠದ ಮೇಲೆ ಒಂದೇ ಶಬ್ದ ಇತ್ತು ಸಾಯುವಾಗ ಒಂದೇ ಶಬ್ದ ಇತ್ತು ಜಯ ಶ್ರೀರಾಮ್ ನಮ್ಮ ರಾಮನ ಕಾರ್ಯಕ್ಕೋಸ್ಕರ ನಮ್ಮ ಜೀವವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಖುಷಿಯಿಂದ ನಮ್ಮ ಜನ ಆ 90 ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರದ ಗುಂಡಿನಿಂದ ಅನೇಕ ಜನ ಪ್ರಾಣವನ್ನ ಕಳ್ಕೊಂಡ್ರು ಅದೇ 1992 ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಆದಾಗ ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ 1992 ರಲ್ಲಿ ಆ ಕಳಂಕಿತ ಢಾಂಚವನ್ನು ತೆಗೆದುಹಾಕಿ ಪುಟ್ಟ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂತ ಹೋರಾಟದಲ್ಲಿಯೂ ಕೂಡ ನಾವು ಭಾಗಿಯಾಗಿದ್ದೇವೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಸುದೈವ ಇದೆ ನಮ್ಮ ದೈವ ಇದೆ ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ರಾಮ ಜನ್ಮ ಭೂಮಿಯ ಜಾಗ ಅದು ಪ್ರಭು ರಾಮಚಂದ್ರಕ್ಕೆ ಸೇರಿದ್ದು ಅಲ್ಲಿ ರಾಮ ಹುಟ್ಟಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಅದಕ್ಕಾಗಿ ಅಯೋಧ್ಯೆಯಲ್ಲಿ ಭವ್ಯವಾದಂತ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಭವ್ಯವಾದಂತ ರಾಮ ಮಂದಿರ ನಿನ್ನೆ ಅಯೋಧ್ಯೆಯಲ್ಲಿ ಕಾರ್ಯಕ್ರಮಗಳು ನಡೆಯಬೇಕಾದ್ರೆ ರಾತ್ರಿಯಲ್ಲಿ ಕಾರ್ಯಕ್ರಮ ನಡೆಯಬೇಕಾದ್ರೆ ಬಹುಶಃ ನೀವು ಅಯೋಧ್ಯೆಯನ್ನ ನೋಡಿರಬೇಕು ಸರಿಯೋ ನದಿ ಅಂತ ಹೇಳಿದೆ ಅಲ್ಲಿ ಸ್ವಲ್ಪ ಒಂದ್ಸರ್ತಿ ನೋಡಿ ಸರಿಯೋ ನದಿ ಅಂತ ಹೇಳಿದೆ ಅಲ್ಲಿ ಲೈಟ್ ಚಾಲು ಮಾಡಲಿಲ್ಲ ಎಣ್ಣೆ ದೀಪಗಳನ್ನು ಹಚ್ಚಿದ್ರು ಎಷ್ಟು ಎಣ್ಣೆ ದೀಪವನ್ನು ಹಚ್ಚಿದ್ರು ಅಂತ ಹೇಳಿದ್ರೆ ಇಡೀ ಅಯೋಧ್ಯೆಗೆ ಆ ದೀಪದಿಂದ ಬೆಳಕು ಕಾಣ್ತಾ ಇತ್ತು ಇಡೀ ಅಯೋಧ್ಯೆ ನಗರಿ ದೀಪದಿಂದ ಬೆಳಕು ಕಾಣ್ತಾ ಇತ್ತು ಇದು ರಾಮನ ಶಕ್ತಿ ಇದು ಅಗಾಧವಾದಂತ ರಾಮನ ಶಕ್ತಿ ಇದು ಅದಕ್ಕಾಗಿ ಅಂತಹ ರಾಮನ ಸ್ತುತಿಯನ್ನು ನಾವು ಮಾಡ್ತೀವಿ ಇಡೀ ಒಂದು ವರ್ಷ ನಾವು ಹಬ್ಬಗಳನ್ನು ಮಾಡ್ತೀವಿ ಎಲ್ಲದಕ್ಕೂ ರಾಮನ ಸಂಬಂಧ ಇದೆ ವಿಜಯದಶಮಿಯನ್ನ ಮಾಡ್ತೀವಿ ಯಾಕೆ ಮಾಡ್ತೀವಿ ರಾವಣನ ಸಂಹಾರ ಮಾಡಿದಂತ ದಿನವನ್ನ ನಾವು ಆಚರಣೆ ಮಾಡ್ತೀವಿ ದೀಪಾವಳಿಯನ್ನು ನಾವು ಆಚರಣೆ ಮಾಡ್ತೀವಿ ಯಾಕೆ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ರಾಮ ಲಂಕೆಯನ್ನ ಜಯಿಸಿದ ನಂತರ ಭಾರತಕ್ಕೆ ವಾಪಸ್ ಬಂದು ಅಯೋಧ್ಯೆಯಲ್ಲಿ ಬಂದಂತ ಪುಣ್ಯದ ಪರ್ವದ ದಿನ ಅದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಪ್ರತಿಯೊಂದು ಹಬ್ಬಕ್ಕೆ ರಾಮನ ಸಂಬಂಧ ಈ ದೇಶದ ನರನಾಡಿಯಲ್ಲಿ ರಾಮನ ಸಂಬಂಧ ಇದೆ ಅದಕ್ಕೋಸ್ಕರ ನಾವು ನಿತ್ಯವೂ ಕೂಡ ಕೇವಲ ಒಂದು ದಿನ ರಾಮನವಮಿ ಬಂದಿದೆ ಒಂದು ದಿನ ಹನುಮಾನ್ ಜಯಂತಿ ಬಂದಿದೆ ನಾವು ಬರೀ ಪೂಜೆಯನ್ನು ಮಾಡಿಬಿಟ್ಟಿದ್ದೀವಿ ಅಂತಿಲ್ಲ ನಿತ್ಯ ರಾಮನ ಸ್ತುತಿಯನ್ನು ಮಾಡಬೇಕು ಹೇಗೆ ರಾಮನ ಸ್ತುತಿ ಮಾಡಬೇಕು ಆ ವಾಲ್ಮೀಕಿ ರಾಮಾಯಣ ಬರೆದಂತ ಪೂಜ್ಯರಿಗೆ ರಾಮ ಅಂತ ಹೇಳಿ ಬರ್ತಿರ್ಲಿಲ್ಲ ಅವ್ರು ಏನ್ ಹೇಳ್ತಾ ಇದ್ರು ಒಬ್ರು ಸಂತ್ರ ಹೇಳಿದ್ರು ನಿನ್ನ ಮರ 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 ಅಂತ ಹೇಳ್ತಾ ಹೋಗು ಅದು ಆಟೋಮೆಟಿಕ್ ಆಗಿ ರಾಮ ಬಂದ್ಬಿಡ್ತದೆ ಅವ್ರು ಮರ 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 ಹೇಳ್ತಾ ಹೇಳ್ತಾ ರಾಮ 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 ಅಂತ ಹೇಳ್ತಾರೆ ಅವಾಗ ರಾಮನ ಆಶೀರ್ವಾದ ಆಗ್ತದೆ ವಾಲ್ಮೀಕಿ ರಾಮಾಯಣವನ್ನ ಸ್ಥಾಪನೆ ಮಾಡ್ತಾರೆ ಈ ರೀತಿ ಅಗಾಧವಾದಂತ ಶಕ್ತಿ ಎರಡು ಶಬ್ದದಲ್ಲಿ ಮಾತ್ರ ಇದೆ ಅದು ರಾಮ ನಾಮ ರಾಮ ಈ ಎರಡೇ ಶಬ್ದದಲ್ಲಿ ಅಗಾಧವಾದಂತ ಶಕ್ತಿ ಇದೆ ಅದಕ್ಕೋಸ್ಕರ ನಿತ್ಯವೂ ಕೂಡ ಹನುಮಾನ್ ದೇವಸ್ಥಾನಕ್ಕೆ ಬಂದಾಗ ನಾವು ಹನುಮಾನ್ ಚಾಲೀಸ ಓದಬೇಕು ರಾಮ ಸ್ತುತಿ ಓದಬೇಕು ರಾಮ ರಕ್ಷಾ ಸ್ತೋತ್ರ ಓದಬೇಕು ಅವಾಗ ನಮಗೆ ಒಂದು ಶಕ್ತಿ ಬರ್ತದೆ ನಾವು ಸಮಾಜದಲ್ಲಿ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ರೀತಿಯಿಂದ ಬದುಕಬಹುದು ಹೇಳಿ ಇವತ್ತು ನಮ್ಮ ವಜಾಗಳು ನಮ್ಮ ಅನಿಲ್ ಅವರು ಬಂದು ಒಂದು ಎರಡು ವಿಷಯವನ್ನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಕರೆದಿದ್ರಿ ಈ ರಾಮನ ಸಂದರ್ಭದಲ್ಲಿ ನೋಡಿ ಇದು ಸೌಭಾಗ್ಯ ರಾಮನ ಬಗ್ಗೆ ಮಾತಾಡಬೇಕಾದ್ರೆ ಇದು ಸೌಭಾಗ್ಯ ಯಾಕೆ ಆ ಶಕ್ತಿನೇ ರಾಮನ ಹೆಸರಿನಲ್ಲಿದೆ ಅದಕ್ಕೋಸ್ಕರ ಅವಕಾಶವನ್ನು ನೀವು ಕಲ್ಪಿಸ್ಕೊಟ್ರಿ ಒಂದು ಎರಡು ರಾಮನ ಸ್ತುತಿಯನ್ನ ಮಾಡೋಣ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ
श्री राम जय राम जय जय राम 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 ನಮ್ಮ ಕುಟುಂಬದ ಜೊತೆಯಲ್ಲಿ ಯಾವುದಾದ್ರೂ ಕಡೆ ಹೋಗುವಾಗ ಅಲ್ಲಿ ಒಂದು ಸುಂಟರ್ ಗಾಳಿ ಅಂತ ಬರ್ತದೆ. ನಾವು ಸಣ್ಣ ಮಕ್ಕಳು ಇದ್ದಾಗ ತಾಯಿಯ ತಂದೆಯವರ ಕೈಯನ್ನ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಳ್ತೀವಿ, ಯಾಕೆ ಸುಂಟರ್ ಗಾಳಿ ಬರ್ತಾ ಇದೆ. ಆದ್ರೆ ತಂದೆ ತಾಯಿ ಒಂದು ಮಾತನ್ನ ಹೇಳ್ತಾರೆ, ಏ ಮಗು ಅಂಜಲಿಗೆ ಹೋಗ್ಬೇಡಪ್ಪ, ನೀನು ರಾಮ್ 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 ರಾಮ ಅನು, ಇದು ಗಾಳಿ ಹೋಗ್ಬಿಡ್ತದೆ ಅಂತ. ಅವಾಗ ನಾವೇನ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ರಾಮ್ 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 ಅಂತ ಹೇಳಿ ಚಾಲು ಮಾಡ್ತೀವಿ, ಗಾಳಿ ಹೊರಟೋಗ್ತದೆ. ಅಂದ್ರೆ ರಾಮನ ಶಕ್ತಿ ಏನು, ರಾಮನ ಹೆಸರಿನಲ್ಲಿ ಯಾವ ಅಗಾಧವಾದಂತಹ ಶಕ್ತಿ ಇದೆ, ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ನಮ್ಮ ದೇಶದಲ್ಲಿ ರಾಮ ಮತ್ತು ಈ ದೇಶದ ಸಂಬಂಧ ಇಡೀ ವರ್ಷ ನಾವೇನು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇವತ್ತು ಯುಗಾದಿಯಿಂದ ಹಬ್ಬವನ್ನ ಆಚರಣೆ ನಮ್ಮ ಹಬ್ಬ ಆರಂಭ ಆಗಿದೆ. ಯಾಕೆ, ಹಿಂದೂ ಮಾನ್ಯತೆಯ ಪ್ರಕಾರ ಈ ದೇಶದ ಹೊಸ ವರ್ಷ ಯಾವುದಪ್ಪ ಅಂತ ಹೇಳಿದ್ರೆ ಅದು ಚೈತ್ರದ ಮೊದಲನೆಯ ದಿನ. ಏನೋ ಅದಕ್ಕೆ ನವರಾತ್ರಿ ಅಂತ ಕರಿತೀವಿ. ಯಾಕೆ, ಈ ನವರಾತ್ರಿಯಲ್ಲಿ ಪ್ರಭು ರಾಮಚಂದ್ರನ ಜನ್ಮ ಆಯಿತು. ನವಮಿ ದಿನ ಅಂದ್ರೆ ಒಂಬತ್ತು ದಿನ ದೇವಿಯ ಪೂಜೆ ಈ ದೇಶದಲ್ಲಿ ನಡೀತಾ ಇದೆ, ಇವತ್ತು ನಡೀತಾ ಇದೆ. ಹೇಗೆ ನಾವು ನವರಾತ್ರದಲ್ಲಿ ಒಂಬತ್ತು ದಿನಗಳ ಕಾಲ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡಿ ತುಳಜಾಪುರ ತಾಯಿಗೆ ದರ್ಶನಕ್ಕೆ ಹೋಗ್ತೀವಿ, ಅದೇ ರೀತಿ ಈ ನವರಾತ್ರಿಯಲ್ಲಿಯೂ ಕೂಡ ಪ್ರತಿಯೊಂದು ಮನೆಗಳಲ್ಲಿ ಘಟಸ್ಥಾಪನೆಗಳನ್ನ ಮಾಡಿ ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆಯನ್ನ ಮಾಡ್ತೀವಿ. ಮತ್ತೆ ನವಮಿಯ ದಿನ ಪ್ರಭು ರಾಮಚಂದ್ರನ ಜನ್ಮದಿನ. ಅದಕ್ಕಾಗಿ ಇದಕ್ಕೆಲ್ಲ ವಿಶೇಷತೆಯನ್ನ ನಾವು ಕೊಡ್ತಾ ಇದ್ದೀವಿ. ರಾಮ ಈ ದೇಶದ ಆತ್ಮ ನೋಡಿ, ಯಾರೇ ಒಂದು ಮಾತಾಡಿ ಹೋಗ್ಲಿ, ನಾವು ಗಟ್ಟಿಯಾಗಿ ಜಯಿಸಿ ನಮ್ಮ ಅಂದಾಗ ಅದು ಅಗಾಧವಾದಂತಹ ಶಕ್ತಿ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ರಾಮ ಅಂತ ಹೇಳಿದ ತಕ್ಷಣ ಅದು ಹೇಳ್ತೀವ ಇಂಟರ್ನಲ್ ಪವರ್, ನಮ್ಮಲ್ಲಿರುವಂತಹ ಆಂತರಿಕ ಶಕ್ತಿ ಜಾಗೃತ ಆಗ್ತದೆ, ಆ ರಾಮನಲ್ಲಿದೆ. ಈಗ ನಾವು ಮನೆಯಲ್ಲಿ ಮಕ್ಕಳಿಗೆ ಭಯ ಆಗ್ತಾ ಇದಪ್ಪ ಅಂತ ಹೇಳಿದ್ರೆ ಒಂದು ಮಾತನ್ನ ನಮ್ಗೆ ಹಿರಿಯರು ಹೇಳ್ತಾರೆ, ನೋಡಪ್ಪ ಅಂದ್ರೆ ಹನುಮಾನ್ ಚಾಲೀಸ ಓದ್ರಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಜನ ನಾವು ಹನುಮಾನ್ ಚಾಲೀಸ ಓದ್ತೀವಿ ಹೇಳಿ ದಿನಕ್ಕೆ, ಎಷ್ಟು ಜನ ನಾವು ಹನುಮಾನ್ ಚಾಲೀಸ ಓದ್ತೀವಿ? ಆ ಹನುಮಾನ್ ಚಾಲೀಸ ಓದಿದಾಗ ಯಾವುದೂ ಸಂಕಟ ಬರುವುದಿಲ್ಲ ಅನ್ನೋಂತ ಮಾನ್ಯತೆ ಇದೆ. ಭೂತ ಪಿಶಾಚ ನಿಕಟ ನಹಿ ಆಗತ್ ಮಹಾದೇವಿ ಚ ನಾಮ ಸ್ನಾನ ಕಾಲಿಂದ ಹಿಂಬಿಡಿಬಲ್ಲ. ಅಂದ್ರೆ ಭೂತ ಪಿಶಾಚ ನಿಕಟ ನಹಿ ಅವೇ
महावीर जब नाम सुनावे यार नित्य ना हनुमान चालीसा ना ओदती ಅವ್ರಿಗೆ ಗೊತ್ತಾಗ್ತದೆ ಒಂದೊಂದು ಶಬ್ದದಲ್ಲಿ ಒಂದು ಶಕ್ತಿ ಇದೆ ಅಂತ. ಆ ಹನುಮಾನ್ ಚಾಲೀಸ ಜೊತೆಯಲ್ಲಿ ಇನ್ನೊಂದು ಬರ್ತದೆ, ಏನದು? ಹನುಮಾನ್ ಬಾಣ ಅಂತ. ನಾವಿಲ್ಲಿ ಹನುಮಾನ್ ದೇವಸ್ಥಾನವನ್ನ ಕಟ್ಟಿದ್ದೀವಿ. ಬರೀ ರಾಮನ ಜನ್ಮ ಬಂದಾಗ ಜಯ ಶ್ರೀರಾಮ್, ಹನುಮಾನ್ ಜಯಂತಿ ಬಂದಾಗ ಜಯ ಹನುಮಾನ್ ಅಂದ್ರಲ್ಲ, ರಾಮ ಮತ್ತು ಹನುಮಂತ ನಿತ್ಯ ಬೆಳಿಗ್ಗೆ ಸ್ನಾನವನ್ನ ಮಾಡಿ ದೇವಸ್ಥಾನಕ್ಕೆ ಬಂದಾಗ ಹನುಮಂತನ ಗುಡಿಯಲ್ಲಿ ನಾವು ಸ್ತುತಿಯನ್ನ ಆರಂಭ ಮಾಡಿದ್ರೆ ಇಡೀ ದಿನ ನಾವು ಆ ಹನುಮಂತನನ್ನ ರಾಮನನ್ನ ಸ್ತುತಿ ಮಾಡಿದ್ರೆ ಯಾವುದೂ ಕೂಡ ಸಂಕಟ ಬರುವುದಿಲ್ಲ ಅಂತ. ಹನುಮಂತ ಯಾವಾಗ ಖುಷಿ ಆಗ್ತಾರೆ ಹೇಳಿ? ಹನುಮಂತನ ದೇವಸ್ಥಾನದಲ್ಲಿ ರಾಮನ ಭಜನೆ ನಡೆಯುವಾಗ ಹನುಮಂತ ಖುಷಿ ಆಗ್ತಾರೆ. ಅದಕ್ಕೆ ಹೇಳ್ತಾರೆ ಜಹಾ ರಾಮ ಕಾ ಭಜನ್ ಹೋತಾ ಹೈ, ಜಹಾ ಪರ ರಾಮ ಕಿ ಕಥಾ ಹೋತಿ ಹೈ, ಯಾನಿ ರಾಮನ ಕಥೆ ನಡೀತದೆ ಅಲ್ಲಿ ಹನುಮಂತ ಬರ್ತಾರೆ ಅಂತ ನಂಬಿಕೆ ಈ ದೇಶದ್ದು ಅಂತ. ಅದಕ್ಕಾಗಿನೇ ಇವತ್ತು ಆ ಶಬ್ದದಿಂದ ಇಡೀ ದೇಶದಲ್ಲಿ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ, ಒಂದಾಗ್ತಾ ಇದೆ. ಇಡೀ ದೇಶದಲ್ಲಿರುವಂತ ಹಿಂದೂಗಳ ಕಂಠದ ಮೇಲೆ ಒಂದೇ ಇದೆ, ಜಯ ಶ್ರೀರಾಮ್. ಜಯ ಶ್ರೀರಾಮ್ ಅಂದಾಗ ಅವನು ಇವನು ಅಂತಲ್ಲ, ಜಯ ಶ್ರೀರಾಮ್ ಹೇಳುವಂತ ಎಲ್ಲರೂ ಕೂಡ ನಾವು ಒಂದು, ನಾವು ರಾಮನ ಭಕ್ತರು, ನಾವು ಹಿಂದೂಗಳು ಅಂತ ನಮ್ಮ ನಂಬಿಕೆ ಇದೆ. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಅದಕ್ಕಾಗಿನೇ 500 ವರ್ಷಗಳ ಕಾಲ ನಾವು ಹೋರಾಟವನ್ನ ಮಾಡಿದ್ದೇವೆ. ತಾವೆಲ್ಲ ಚಿಕ್ಕವರಿದ್ದೀರಿ, ನಿಮ್ಗೆ ಆ ಹೋರಾಟ ಬಹುಶಃ ಗೊತ್ತಿಲ್ಲ. 1990ರಲ್ಲಿ ಅಯೋಧ್ಯೆ ಯಾವ ಜಾಗದಲ್ಲಿ ನಮ್ಮ ನಂಬಿಕೆ ಇದೆ, ಯಾವ ಜಾಗದಲ್ಲಿ ವಿಶ್ವಾಸ ಇದೆ, ಯಾವ ಜಾಗದಲ್ಲಿ ಪ್ರಭು ರಾಮಚಂದ್ರ ಜನ್ಮವನ್ನ ತಾಳಿದ್ರು ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಆ ಜಾಗದಲ್ಲಿ ರಾಮನ ದೇವಸ್ಥಾನ ನಿರ್ಮಾಣ ಆಗ್ಬೇಕಂತ ಹೇಳಿ 500 ವರ್ಷಗಳ ಕಾಲ ಹೋರಾಟ ಆಗಿದೆ. 500 ವರ್ಷಗಳ ಕಾಲ ಹೋರಾಟ ಒಂದು ದೇವಸ್ಥಾನಕ್ಕಾಗಿ ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಹೋರಾಟ ಆಗಿಲ್ಲ ಅಂತ. ಜಗತ್ತಿನ ಯಾವುದೇ ಹೋರಾಟ ಆಗಿಲ್ಲ. 500 ವರ್ಷದ ಹೋರಾಟದಲ್ಲಿ 70 ಬಾರಿ ಆ ಜಾಗದಲ್ಲಿ ರಾಮನ ಮೂರ್ತಿ ಸ್ಥಾಪನೆಗೋಸ್ಕರ ಹೋರಾಟ ನಡೆದಿದೆ. ಅದನ್ನ ಪಡೀಲಿಕ್ಕೆ ಆ ಜಾಗದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಹೋರಾಟ ನಡೆದಿದೆ. ಕೇವಲ ಹೋರಾಟ ಮಾತ್ರ ನಡೆದಿಲ್ಲ, ಸುಮಾರು 3 ಲಕ್ಷಕ್ಕಿಂತ ಜಾಸ್ತಿ ರಾಮ ಭಕ್ತರು ದೇವಸ್ಥಾನದ ಹೋರಾಟದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡು ಆ ಹೋರಾಟದಲ್ಲಿ 1992ರ ಹೋರಾಟಗಳಲ್ಲಿ ನಾವು ಭಾಗವಹಿಸಿದ್ವಿ. ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತೇನೆ. ನಾವು ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ 90ರಲ್ಲಿ ಇದ್ದಾಗ ರಾಮ ಭಕ್ತರ ಮೇಲೆ ನಡೆದಂತ ಗುಂಡುಗಳನ್ನ ಕೂಡ ಅನೇಕ ರಾಮ ಭಕ್ತರು ಗುಂಡನ್ನ ಸ್ವೀಕಾರ ಮಾಡಿ ಪ್ರಾಣವನ್ನ ಕಳ್ಕೊಂಡಿದ್ರು. ಮುಖಂಠದ ಮೇಲೆ ಒಂದೇ ಶಬ್ದ ಇತ್ತು, ಸಾಯುವಾಗ ಒಂದೇ ಶಬ್ದ ಇತ್ತು, ಜಯ ಶ್ರೀರಾಮ್, ನಮ್ಮ ರಾಮನ ಕಾರ್ಯಕ್ಕೋಸ್ಕರ ನಮ್ಮ ಜೀವವನ್ನ ಕೊಡ್ತಾ ಇದ್ದೀವಿ ಅಂತೇಳಿ ಖುಷಿಯಿಂದ ನಮ್ಮ ಜನ ಆ 90ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರದ ಗುಂಡಿನಿಂದ ಅನೇಕ ಜನ ಪ್ರಾಣವನ್ನ ಕಳ್ಕೊಂಡ್ರು. ಅದೇ 1992ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಆದಾಗ ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ 1992ರಲ್ಲಿ ಆ ಕಳಂಕಿತ ಢಾಂಚವನ್ನು ತೆಗೆದುಹಾಕಿ ಪುಟ್ಟ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂತ ಹೋರಾಟದಲ್ಲಿಯೂ ಕೂಡ ನಾವು ಭಾಗಿಯಾಗಿದ್ವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಸುದೈವ ಇದೆ, ನಮ್ಮ ದೈವ ಇದೆ. ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ರಾಮ ಜನ್ಮ ಭೂಮಿಯ ಜಾಗ ಅದು ಪ್ರಭು ರಾಮಚಂದ್ರಕ್ಕೆ ಸೇರಿದ್ದು, ಅಲ್ಲಿ ರಾಮ ಹುಟ್ಟಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಅದಕ್ಕಾಗಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಭವ್ಯವಾದಂತಹ ರಾಮ ಮಂದಿರ. ನಿನ್ನೆ ಅಯೋಧ್ಯೆಯಲ್ಲಿ ಕಾರ್ಯಕ್ರಮಗಳು ನಡೀಬೇಕಾದ್ರೆ, ರಾತ್ರಿಯಲ್ಲಿ ಕಾರ್ಯಕ್ರಮ ನಡೀಬೇಕಾದ್ರೆ ಬಹುಶಃ ನೀವು ಅಯೋಧ್ಯೆಯನ್ನ ನೋಡಿರ್ಬೇಕು. ಸರಿಯೋ ನದಿ ಅಂತ ಹೇಳಿದೆ, ಅಲ್ಲಿ ಸ್ವಲ್ಪ ಒಂದ್ಸರ್ತಿ ನೋಡಿ, ಸರಿಯೋ ನದಿ ಅಂತ ಹೇಳಿದೆ. ಅಲ್ಲಿ ಲೈಟ್ ಚಾಲು ಮಾಡಿಲ್ಲ, ಎಣ್ಣೆ ದೀಪಗಳನ್ನ ಹಚ್ಚಿದ್ರು. ಎಷ್ಟು ಎಣ್ಣೆ ದೀಪವನ್ನ ಹಚ್ಚಿದ್ರು ಅಂತ ಹೇಳಿದ್ರೆ ಇಡೀ ಅಯೋಧ್ಯೆಗೆ ಆ ದೀಪದಿಂದ ಬೆಳಕು ಕಾಣ್ತಾ ಇತ್ತು. ಇಡೀ ಅಯೋಧ್ಯೆ ನಗರಿ ದೀಪದಿಂದ ಬೆಳಕು ಕಾಣ್ತಾ ಇತ್ತು. ಇದು ರಾಮನ ಶಕ್ತಿ, ಇದು ಅಗಾಧವಾದಂತ ರಾಮನ ಶಕ್ತಿ ಇದು. ಅದಕ್ಕಾಗಿ ಅಂತಹ ರಾಮನ ಸ್ತುತಿಯನ್ನ ನಾವು ಮಾಡ್ತೀವಿ. ಇಡೀ ಒಂದು ವರ್ಷ ನಾವು ಏನು ಹಬ್ಬಗಳನ್ನ ಮಾಡ್ತೀವಿ, ಎಲ್ಲದಕ್ಕೂ ರಾಮನ ಸಂಬಂಧ ಇದೆ. ವಿಜಯದಶಮಿಯನ್ನ ಮಾಡ್ತೀವಿ, ಯಾಕೆ ಮಾಡ್ತೀವಿ? ರಾವಣನ ಸಂಹಾರ ಮಾಡಿದಂತಹ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ದೀಪಾವಳಿಯನ್ನು ನಾವು ಆಚರಣೆ ಮಾಡ್ತೀವಿ. ಯಾಕೆ ನಾವು ದೀಪಾವಳಿನ ಆಚರಣೆ ಮಾಡ್ತೀವಿ? ರಾಮ ಲಂಕೆಯನ್ನ ಜಯಿಸಿದ ನಂತರ ಭಾರತಕ್ಕೆ ವಾಪಸ್ ಬಂದು ಅಯೋಧ್ಯೆಯಲ್ಲಿ ಬಂದಂತಹ ಪುಣ್ಯದ ಪರ್ವದ ದಿನ ಅದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಂದು ಹಬ್ಬಕ್ಕೆ ರಾಮನ ಸಂಬಂಧ.
ಈ ದೇಶದ ನರನಾಡಿಯಲ್ಲಿ ರಾಮನ ಸಂಬಂಧ ಇದೆ. ಅದಕ್ಕೋಸ್ಕರ ನಾವು ನಿತ್ಯವೂ ಕೂಡ ಕೇವಲ ಒಂದು ದಿನ ರಾಮನವಮಿ ಬಂದಿದೆ, ಒಂದು ದಿನ ಹನುಮಾನ್ ಜಯಂತಿ ಬಂದಿದೆ, ನಾವು ಬರೀ ಪೂಜೆಯನ್ನು ಮಾಡಿಬಿಟ್ಟಿದ್ದೀವಿ ಅಂತಿಲ್ಲ. ನಿತ್ಯ ರಾಮನ ಸ್ತುತಿಯನ್ನು ಮಾಡಬೇಕು. ಹೇಗೆ ರಾಮನ ಸ್ತುತಿ ಮಾಡಬೇಕು? ಆ ವಾಲ್ಮೀಕಿ ರಾಮಾಯಣ ಬರೆದಂತ ಪೂಜ್ಯರಿಗೆ ರಾಮ ಅಂತ ಹೇಳಿ ಬರ್ತಿರ್ಲಿಲ್ಲ. ಅವ್ರು ಏನ್ ಹೇಳ್ತಾ ಇದ್ರು? ಒಬ್ರು ಸಂತ್ರೆ ಹೇಳಿದ್ರು, ನೀನು ಮರ 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 ಅಂತ ಹೇಳ್ತಾ ಹೋಗು, ಅದು ಆಟೋಮೆಟಿಕ್ ಆಗಿ ರಾಮ ಬಂದ್ಬಿಡ್ತದೆ. ಅವ್ರು ಮರ 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 ಹೇಳ್ತಾ ಹೇಳ್ತಾ ರಾಮ 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 ಅಂತ ಹೇಳ್ತಾರೆ. ಅವಾಗ ರಾಮನ ಆಶೀರ್ವಾದ ಆಗ್ತದೆ. ವಾಲ್ಮೀಕಿ ರಾಮಾಯಣವನ್ನ ಸ್ಥಾಪನೆ ಮಾಡ್ತಾರೆ. ಈ ರೀತಿ ಅಗಾಧವಾದಂತ ಶಕ್ತಿ ಎರಡು ಶಬ್ದದಲ್ಲಿ ಮಾತ್ರ ಇದೆ, ಅದು ರಾಮ ನಾಮ. ರಾಮ ಈ ಎರಡನೇ ಶಬ್ದದಲ್ಲಿ ಅಗಾಧವಾದಂತಹ ಶಕ್ತಿ ಇದೆ. ಅದಕ್ಕೋಸ್ಕರ ನಿತ್ಯವೂ ಕೂಡ ಹನುಮಾನ್ ದೇವಸ್ಥಾನಕ್ಕೆ ಬಂದಾಗ ನಾವು ಹನುಮಾನ್ ಚಾಲೀಸ ಓದಬೇಕು, ರಾಮ ಸ್ತುತಿ ಓದಬೇಕು, ರಾಮ ರಕ್ಷಾ ಸ್ತೋತ್ರ ಓದಬೇಕು. ಅವಾಗ ನಮ್ಗೆ ಒಂದು ಶಕ್ತಿ ಬರ್ತದೆ, ನಾವು ಸಮಾಜದಲ್ಲಿ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ರೀತಿಯಿಂದ ಬದುಕಬಹುದು ಅಂತ ಹೇಳಿ ಇವತ್ತು ನಮ್ಮ ವಚನವರು ನಮ್ಮ ಅನಿಲ್ ಅವರು ಬಂದು ನಮ್ದು ಎರಡು ವಿಷಯವನ್ನ ಪ್ರಸ್ತಾಪ ಮಾಡ್ಬೇಕಂತ ಹೇಳಿ ಕರೆದಿದ್ರಿ. ಈ ರಾಮನ ಸಂದರ್ಭದಲ್ಲಿ ನೋಡಿ, ಇದು ಸೌಭಾಗ್ಯ. ರಾಮನ ಬಗ್ಗೆ ಮಾತಾಡಬೇಕಾದ್ರೆ ಇದು ಸೌಭಾಗ್ಯ. ಯಾಕೆ ಆ ಶಕ್ತಿನೇ ರಾಮನ ಹೆಸರಿನಲ್ಲಿದೆ. ಅದಕ್ಕೋಸ್ಕರ ಅವಕಾಶವನ್ನು ನೀವು ಕಲ್ಪಿಸ್ಕೊಟ್ರಿ.